ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ. ರಾಜ್ಯದಲ್ಲಿ ಅತಿ ದೊಡ್ಡ ಭ್ರಷ್ಟಾಚಾರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ. ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನು ನಡೆಸಿದರು. ಅತಿ ಹೆಚ್ಚು ಭ್ರಷ್ಟಾಚಾರ ನಡೆದಿದ್ದು ಸಿದ್ದರಾಮಯ್ಯನವರ ಕಾಲದಲ್ಲಿ. ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ, ಅಂದರೆ ಮಾಜಿ ಸಿದ್ದರಾಮಯ್ಯನವರು ಬಿಜೆಪಿಯ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜನರನ್ನು ದಾರಿ ತಪ್ಪಿಸಲು 40% ಅಂತ ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಎಲ್ಲ ಫೈಲ್ ಕೂಡ ನಮ್ಮ ಹತ್ರ ಇವೆ, ಈಗ ಲೋಕಾಯುಕ್ತಕ್ಕೆ ಕೂಡ ಹೋಗಿವೆ. ಬಿಜೆಪಿಯ ಕೇಂದ್ರದ ಯೋಜನೆಗಳು ಜನರನ್ನು ತಲುಪಿವೆ, ಜೊತೆಗೆ ಬಿಜೆಪಿಯ ಜನಸಂಕಲ್ಪ ಯಾತ್ರೆಯ ಫಲಾನುಭವಿಗಳ ಸಭೆಯಲ್ಲಿ ಇದೆಲ್ಲವೂ ಕೂಡ ಗೊತ್ತಾಗ್ತಿದೆ. ಸೊ ಬೊಮ್ಮಾಯಿ ಅವರು ಸರ್ವ ಸಮಾಜಗಳ ಬಗ್ಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಇನ್ನು ಯಡಿಯೂರಪ್ಪ ಅವರು ಕೂಡ ಅಪಾರವಾದ ಗೌರವ ನಮ್ಮಲ್ಲಿ ಕೂಡ ಇದೆ ಯಡಿಯೂರಪ್ಪನವರ ಬಗ್ಗೆ. ಸೊ ಹಾಗಾಗಿ ಈ ಒಂದು 40% ಅನ್ನೋದು ಏನಿದೆ ಇದು ಸುದ್ದು ಸುಳ್ಳು ಅಂತ. ಕಾಂಗ್ರೆಸ್ ಹಾಗಾಗಿ ಇದನ್ನು ಹಾಳು ಮಾಡಲಿಕ್ಕೆ ಏನು ಅಂತ ಹೇಳಿದ್ರೆ 40% 40% 40%. ನಾನು ಸಿದ್ದರಾಮಯ್ಯನವರಿಗೆ ಸವಾಲು ಹಾಕ್ತೀನಿ, ನೋಡಿ ನಿಮ್ಮ ಎಲ್ಲ ಫೈಲ್ಗಳು ನಮ್ಮ ಹತ್ರ ಇದ್ದಾವೆ, ನಾವು ಇಟ್ಟಿದ್ದೀವಿ. ಈಗ ಲೋಕಾಯುಕ್ತಕ್ಕೆ ಹೋಗಿದ್ದೆ ಸಿದ್ದರಾಮಯ್ಯನ 2-3 ಕೇಸ್ಗಳು, ನಿನ್ನೆ 1 ಕೋಟಿ ರೂಪಾಯಿ ಚೆಕ್ ತೊಗೊಂಡೋ ಬಗ್ಗೆ ಆಗ್ತಾಯಿದೆ. 30 ಲಕ್ಷ ರೂಪಾಯಿ ಚೆಕ್ ತೊಗೊಂಡೋದಕ್ಕೆ ಸಾಕ್ಷಿ ಆಧಾರಗಳು ಸಿಕ್ಕಿದ್ದಾವೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಅರ್ಕಾವತಿ ಕೇಸಿಗೆ ಹೊರಗೆ ಬರ್ತದೆ, ಬೇರೆ 3 ಕೇಸ್ಗಳು ಹೊರಗೆ ಬರ್ತದೆ, ನಾವು ಅದನ್ನು ಲೋಕಾಯುಕ್ತಕ್ಕೆ ಕೊಡ್ತೀವಿ. ನೀವು ನಮ್ಮ ಬಗ್ಗೆ 40% ಹೇಳ್ತೀರಲ್ಲ, ಹೋಗ್ತೀವಿ. ನಾನು ರಾಜ್ಯಾಧ್ಯಕ್ಷನಾಗಿ ಹೇಳ್ತೇನೆ, ಸಾಕ್ಷಿ ಆಧಾರಗಳನ್ನು ಇಟ್ಟು ನೀವು ಲೋಕಾಯುಕ್ತವನ್ನು ಮುಗಿಸಿದ್ರಿ, ಯಾಕೆ ಇದಕ್ಕೆ ಹೆದರಿ ನೀವು ಜೈಲಿಗೆ ಹೋಗ್ತೀರಿ ಅಂತ. ಇವತ್ತು ನಾವು ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟಿದ್ದೀವಿ, ನೀವು ಬನ್ನಿ, ನಮ್ಮೆಲ್ಲ ಯಾವ್ಯಾವುದು ದಾಖಲೆಗಳಿದೆ ಲೋಕಾಯುಕ್ತಕ್ಕೆ ಕೊಡಿ ತನಿಖೆ. ಯಾರಾದರೂ ತಪ್ಪಿದಷ್ಟು ನಾವು ಕೇಸ್ ಹಾಕ್ತೀವಿ. PSI ಹಗರಣವನ್ನು ಇವತ್ತು ತೊಗೊಂಡೋಗಿ ಅದಕ್ಕೆ ಅಂತಿಮ ಇದು ಹಾಕಿರುವಂಥ ನಮ್ಮ ಬೊಮ್ಮಾಯಿಯವರು, ಶಿಕ್ಷಕರ ಹಗರಣವನ್ನು ಇವತ್ತು ಮುಗಿಸ್ಲಿಕ್ಕೆ ಕಾನೂನು ಇದು ತೊಗೊಂಡಿದ್ದು ಬೊಮ್ಮಾಯಿಯವರು, ನೀವು ತಗೊಳ್ಳಿಲ್ಲ. ಇವತ್ತು ಇದನ್ನು ಹಗರಣ 40% ಇದ್ದರೆ ಕೋರ್ಟಿಗೆ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ತೋರಿಸಿ ಯಾರೇ ಇರಲಿ ಅವ್ರನ್ನ ಬಂಧಿಸ್ತೀವಿ. ನೀವು ಸುಳ್ಳು ಹೇಳಬಾರ್ದಲ್ಲ, ಇದನ್ನು ಜನರನ್ನು ದಾರಿ ತಪ್ಪಿಸುವಂಥ 40% ದರ 40% ಹೇಳಿ ಸುಳ್ಳು ಹೇಳಿ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾರೆ. ಈ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಕಾಲದಲ್ಲಿ, ಹಾಗಾಗಿ ಅತಿ ದೊಡ್ಡ ಭ್ರಷ್ಟಾಚಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಖರ್ಗೆ ಅವರೊಬ್ಬ ಸ್ವಾಭಿಮಾನಿ ನಾಯಕ ಹೌದು ಅಂತಾದರೆ ಸಿದ್ದರಾಮಯ್ಯನ ಈ ಬಾರಿ ರಾಜಕೀಯವಾಗಿ ಮುಗಿಸ್ತಾರೆ. ಸಿದ್ದರಾಮಯ್ಯನ ಭಯವೇ ಇಲ್ಲ ನಮಗೆ, ಖುಷಿ ಸಿದ್ದರಾಮಯ್ಯ ಹೇಳಿದ್ರೆ. ಭಾರತೀಯ ಜನತಾ ಪಾರ್ಟಿಗೆ ಅತಿ ಹೆಚ್ಚು ಓಟು ಬರೋದೇ ಸಿದ್ದರಾಮಯ್ಯನ ಮಾತಿಂದ. ಎಲ್ಲಿಯವರೆಗೆ ರಾಹುಲ್ ಗಾಂಧಿ ದೇಶದಲ್ಲಿ ಇರ್ತಾರೋ ಅಲ್ಲಿವರೆಗೆ BJP ಸೆಂಟ್ರಲ್ಲಿ, ಎಲ್ಲಿವರೆಗೆ ಸಿದ್ದರಾಮಯ್ಯ ಕಾಂಗ್ರೆಸ್ ಅಲ್ಲಿ ಇರ್ತಾರೋ ಅಲ್ಲಿವರೆಗೆ ಭಾರತೀಯ ಜನತಾ ಪಾರ್ಟಿ ಗೆಲುವು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ TV, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.